ಹಾಯ್ ಸ್ನೇಹಿತರೆ ವಿಜಯಸ್ಪೂರ್ತಿ ಯೂಟ್ಯೂಬ್ ಚಾನಲ್ಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಜಿ ಎಸ್ ಟಿಯ ನೇಮಾತಿ ಸಂಬಂಧಿಸಿದಂತೆ ಪ್ರಮುಖ ಅಪ್ಡೇಟ್ ಮಾಹಿತಿಯನ್ನು ಹಿಡಿಯಲ್ಲಿ ಕೊಡ್ತಾ ಇರುವಂಥದ್ದು ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ ಮತ್ತು ಮಾಹಿತಿಯನ್ನು ಸಂಪೂರ್ಣವಾಗಿ ಪಡೆದುಕೊಳ್ಳಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ ನೇರವಾಗಿ ವಿಷಯ ಇರುವಂಥದ್ದು ಎಚ್ ಕೆ ಭಾಗದ ಕೌನ್ಸಿಲಿಂಗ್ ಯಾವಾಗ ಆಗುತ್ತೆ ಅನ್ನುವಂಥದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳ ಹಲವಾರು ಪ್ರಶ್ನೆಗಳು ನನ್ನ ಮುಂದೆ ಬಂದಿದೆ ಸರ್ ಯಾಕೆ ಇಪ್ಪತ್ತೊಂದನೇ ತಾರೀಕು ಕೌನ್ಸಿಲಿಂಗ್ ಮಾಡಿಲ್ಲ ಯಾವಾಗ ಮಾಡ್ತಾರೆ ಈಗ ಹೈಕೋರ್ಟ್ನಲ್ಲಿ ಮತ್ತೆ ಕೇಸ್ ಹಾಕಿದಾರಂತೆ ಅದು ಯಾವಾಗ ಆದೇಶ ಬರುತ್ತೆ ಸೊ ಅಲ್ಲಿ ಅಪ್ಡೇಟ್ ಆಗಿದೆ ಡೈಲಿ ರೋಬರ್ಟ್ ಅರ್ಥ ಆಗ್ತಾ ಇಲ್ಲ ಏನು ಹೇಳಿದ್ದಾರೆ ಡೈಲಿ ಆರ್ಡ್ರಲ್ಲಿ ಸೊ ಈ ರೀತಿಯಾಗಿ ಬಹಳಷ್ಟು ಪ್ರಶ್ನೆಗಳು ಅಭ್ಯರ್ಥಿಗಳ ಕಡೆಯಿಂದ ಮಾಡ್ತಾ ಇದ್ದಾರೆ ಮತ್ತು ಇದನ್ನು ವಿಡಿಯೋಗಳ ಮೂಲಕ ನೀವು ಒಂದು ಮಾಹಿತಿಯನ್ನು ಕೊಡಿ ಎನ್ನುವಂತಹ ಮನವಿಯನ್ನ ಮಾಡ್ಕೊಳ್ತಾ ಇರುವಂತದ್ದು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಹೊತ್ತು ತಂದು ನಿಮಗೆ ಕ್ಲಿಯರ್ ಆಗಿ ಈ ವಿಚಾರವನ್ನು ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ನೇಮಕಾತಿಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಮುಖ ಅಪ್ಡೇಟ್ ಮಾಹಿತಿಯನ್ನು ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಕೊಡಲಾಗುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಜಿ ಪಿ ಎಸ್ ಚಿಯ ನೇಮಕಾತಿಯಲ್ಲಿ ರಾಜ್ಯದ ಮೂವತ್ತೈದು ಶೈಕ್ಷಣಿಕ ಜಿಲ್ಲೆಗಳ ಪೈಕಿ ಇಪ್ಪತ್ತಾರು ಶೈಕ್ಷಣಿಕ ಜಿಲ್ಲೆಗಳಿಗೆ ಈಗಾಗಲೇ ಕೌನ್ಸಿಲಿಂಗ್ ಪ್ರಕ್ರಿಯೆ ಮುಗಿದಿದೆ ಜೊತೆಗೆ ಒಂದಷ್ಟು ಅಭ್ಯರ್ಥಿಗಳಿಗಂತೂ ಆದೇಶ ಪ್ರತಿ ಲಭ್ಯ ಆಗಿದೆ ಅಲ್ಲೂ ಸಹ ಆದೇಶ ಪ್ರತಿಯನ್ನು ಕೊಡಲಿಕ್ಕೆ ಇನ್ನಷ್ಟು ಗೊಂದಲಗಳು ಇರುವಂಥದ್ದು ಅದನ್ನು ಮುಂದಿನ ವರ್ಡದಲ್ಲಿ ನಿಮಗೆ ಸ್ಪಷ್ಟವಂತಹ ಮಾಹಿತಿಯನ್ನು ಕೊಡ್ತೀನಿ ಆದರೆ ಒಂಬತ್ತು ಜಿಲ್ಲೆಗಳು ಏನು ಕಲಬುರಗಿ ಭಾಗದ ಅಥವಾ ಕಲಬುರಗಿ ವಿಭಾಗದ ಏಳು ಜಿಲ್ಲೆಗಳು ಬೆಂಗಳೂರು ನಗರದ ಎರಡು ಜಿಲ್ಲೆ ಸೇರಿ ಒಂಬತ್ತು ಜಿಲ್ಲೆಗಳಲ್ಲಿ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಮಾಡಲಾಗಿಲ್ಲ ಪ್ರಾರಂಭದಲ್ಲಿ ಯಾಕೆ ಮಾಡಲಾಗಿಲ್ಲ ಕೆ ಟಿ ಎ ಪ್ರಕರಣ ಇನ್ನೂ ಬ್ಯಾಲೆನ್ಸ್ ಇದೆ ಅದಕ್ಕೆ ಮಾಡಲಾಗಿಲ್ಲ ಅಂತ ಅಭ್ಯರ್ಥಿಗಳು ಅಂದ್ಕೊಂಡಿದ್ರು ಆದರೆ ಕೆ ಎ ಟಿ ಯಲ್ಲಿ ಇರುವಂತಹ ಪ್ರಕರಣಗಳು ಏನಿದೆ ಕಲಬುರಗಿ ಮತ್ತು ಬೆಳಗಾಂ ಪೀಠದಲ್ಲಿ ಅದು ಇಂಡಿವಿಜುವಲ್ ಆಗಿರುವಂಥದ್ದು ಬಟ್ ಯಾಕೆ ಇಪ್ಪತ್ತೊಂದನೇ ತಾರೀಕು ಇತರ ಜಿಲ್ಲೆಗಳ ಜೊತೆಗೆ ಕಲಬುರಗಿ ಭಾಗದ ಕೌನ್ಸಿಲಿಂಗ್ ಆಗಿಲ್ಲ ಅಂದರೆ ಕೆ ಎ ಟಿಯಲ್ಲಿ ಏನು ಬೆಂಗಳೂರು ಪೀಠದಲ್ಲಿ ಆದೇಶ ಹಿಂದೆ ಆಗಿತ್ತು ಒಂಬತ್ತು ೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಅಂತ ಬಳಸ್ತೀನಿ ಸೊ ಆ ಆದೇಶವನ್ನು ಪ್ರಶ್ನಿಸಿ ಒಂದಷ್ಟು ಅಭ್ಯರ್ಥಿಗಳು ಹೈಕೋರ್ಟ್ನ ಮರೆ ಹೋಗಿರುವಂಥದ್ದು ಸೊ ಹೈಕೋರ್ಟ್ನಲ್ಲಿ ಪ್ರಕರಣ ದಾಖಲಿಸಿದ ಪರಿಣಾಮವಾಗಿ ಏನಾಗುತ್ತೆ ಹತ್ತೊಂಬತ್ತನೇ ತಾರೀಕು ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರಂದು ವಿಚಾರಣೆ ಆಗುತ್ತೆ ಸೊ ಆ ವಿಚಾರಣೆಯಲ್ಲಿ ಒಂದು ಸ್ಟೇ ರೀತಿಯ ಆದೇಶ ಬರುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ಪರ ವಕೀಲರು ಸಹ ಸ್ಪಷ್ಟಪಡಿಸ್ತಾರೆ ನಾವು ಈಗ ಕೌನ್ಸಿಲಿಂಗನ್ನು ಮಾಡ್ತಾ ಇಲ್ಲ ಬಟ್ ಮುಂದಿನ ವಿಚಾರಣೆಯ ಹೊತ್ತಿಗೆ ನಮಗೆ ಅವಕಾಶ ಮಾಡಿಕೊಡಬೇಕು ಈ ಕೇಸ್ನ ಅಂತಿಮ ಆದೇಶಕ್ಕೆ ಒಳಪಟ್ಟು ನಮಗೆ ಕೌನ್ಸಿಲಿಂಗನ್ನು ಮಾಡಲಿಕ್ಕೆ ಆದೇಶವನ್ನು ಕೊಡಲಿಕ್ಕೆ ಅನುವನ್ನು ಮಾಡಿಕೊಡಬೇಕು ಅನ್ನುವಂತಹ ಮನವಿಯನ್ನು ಸರ್ಕಾರಿ ಪರ ವಕೀಲರು ಸಹ ಮಾಡಿರ್ತಾರೆ ಸೊ ಹಾಗಾದರೆ ನಿಮಗೆ ಒಂದು ಕ್ಲಿಯರ್ ಆಗಿದೆ ಯಾಕೆ ನಿಮಗೆ ಇಪ್ಪತ್ತೊಂದನೇ ತಾರೀಕಿನಂದು ಇತರ ಜಿಲ್ಲೆಗಳ ಜೊತೆಗೆ ನಿಮಗೆ ಕೌನ್ಸಿಲಿಂಗ್ ಆಗಿಲ್ಲ ಅನ್ನುವಂಥದ್ದು ಮೇನ್ ರೀಸನ್ ಇರುವಂಥದ್ದು ಹತ್ತೊಂಬತ್ತನೇ ತಾರೀಕಿನ ಪ್ರಕರಣ ಅದನ್ನು ಹೊರತುಪಡಿಸಿದರೆ ನಿಮಗೆ ಆದೇಶಪತಿ ಒಂದಷ್ಟು ಅಭ್ಯರ್ಥಿಗಳಿಗೆ ಈಗಾಗಲೇ ಲಭ್ಯ ಆಗ್ತಾ ಇತ್ತು ಈಗ ಹೈಕೋರ್ಟ್ನಲ್ಲಿ ಕೇಸ್ ಇದೆ ಸರ್ ಕ್ಲಿಯರ್ ಆಗಿದೆ ನೀವು ಹೇಳಿದ್ದೀರ ಹಾಗಾದರೆ ಹೈಕೋರ್ಟ್ನ ಕೇಸ್ ಯಾವಾಗ ಕ್ಲಿಯರ್ ಆಗ್ಬೋದು ಅಥವಾ ಮೂವತ್ತನೇ ತಾರೀಕು ಏನು ವಿಚಾರಣೆಯಾಗಿದೆ ಅಲ್ಲಿ ಏನು ಆದೇಶ ಕೊಟ್ಟಿದ್ದಾರೆ ನಮಗೆ ಕೌನ್ಸಿಲಿಂಗ್ ಆಗುತ್ತಾ ಅನ್ನುವಂಥ ನಿಮ್ಮ ಪ್ರಶ್ನೆ ಇದ್ದರೆ ಸೊ ಅದನ್ನು ಸಹ ಸ್ಪಷ್ಟಪಡಿಸುವಂಥ ಪ್ರಯತ್ನ ಮಾಡ್ತೀನಿ ನಿಮಗೆ ಈಗಾಗಲೇ ಗೊತ್ತಿರುವಂತೆ ನವಂಬರ್ನಲ್ಲಿ ಅಂದರೆ ಇದು ನವಂಬರ್ ಒಂದು ಇವತ್ತು ಕನ್ನಡ ರಾಜ್ಯೋತ್ಸವ ಇದೇ ತಿಂಗಳಲ್ಲಿ ನಿಮಗೆ ಕಲಬುರಗಿ ಮತ್ತು ಬೆಳಗಾಂ ಪೀಠದಲ್ಲೂ ಸಹ ಕೇಸ್ ಇದೆ ಅದರ ಅದು ಸಹ ಕ್ಲೋಸ್ ಆಗುತ್ತೆ ಸೊ ಇದೇ ಹೊತ್ತಿನಲ್ಲಿ ಮೂವತ್ತನೇ ತಾರೀಕು ಏನು ವಿಚಾರಣೆ ಆಯಿತು ಆ ವಿಚಾರಣೆಯಲ್ಲೂ ಸಹ ಒಂದಷ್ಟು ಆದೇಶವನ್ನು ನ್ಯಾಯಪೀಠ ಕೊಟ್ಟಿದೆ ಸೊ ಅದನ್ನು ನೀವು ಗಮನಿಸಿದ್ರೆ ನಿಮಗೆ ಕ್ಲಿಯರ್ ಆಗುತ್ತೆ ಸೊ ಇನ್ನೊಂದು ಮಾಹಿತಿಯನ್ನು ಕೊಡಬೇಕು ಅಂದರೆ ಹೈಕೋರ್ಟ್ನಲ್ಲಿ ಎರಡು ಕೇಸ್ ಇರುವಂಥದ್ದು ಒಂದು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರರ ಏನು ಸುತ್ತೋಲೆಗೆ ಸಂಬಂಧಪಟ್ಟಂತೆ ಅಥವಾ ಕೆ ಟಿ ಏನು ಆದೇಶ ಕೊಟ್ಟಿದೆ ಬೆಂಗಳೂರು ಪೀಠದಲ್ಲಿ ಆ ಆದೇಶಕ್ಕೆ ಸಂಬಂಧಪಟ್ಟಂತೆ ಕೇಸ್ ಇರುವಂಥದ್ದು ಸೊ ಎರಡೂ ಕೇಸನ್ನು ಈಗ ಮರ್ಜ್ ಮಾಡಿಕೊಳ್ಳಲಾಗಿದೆ ಸೊ ಒಂದು ಕೇಸ್ ನಂಬರ್ ಇಪ್ಪತ್ತ್ಮೂರು ನಾಲ್ಕುನೂರ ಐವತ್ತು ಇನ್ನೊಂದು ಇಪ್ಪತ್ತ್ಮೂರು ನೂರ ಇಪ್ಪತ್ತ್ಮೂರು ನಾಲ್ಕುನೂರ ಐವತ್ತು ಕೇಸ್ನಲ್ಲೇ ಏನು ಹತ್ತೊಂಬತ್ತನೇ ತಾರೀಕು ಆದೇಶ ಆಗಿದೆ ಸೊ ಆದೇಶದಲ್ಲಿ ನಿಮಗೆ ನ್ಯಾಯಪೀಠ ಏನು ಮಾಡಿದೆ ಅಂದರೆ ಅರ್ಜಿದಾರರಿಗೆ ರಕ್ಷಣಾತ್ಮಕವಾಗಿ ಒಂದು ನ್ಯಾಯವನ್ನು ಕೊಟ್ಟಿರುವಂಥದ್ದು ಸೊ ಆ ರಕ್ಷಣಾತ್ಮಕ ನ್ಯಾಯದ ಕಾರಣಕ್ಕಾಗಿಯೇ ನಿಮಗೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಆಗಿಲ್ಲ ಸೊ ಈಗ ಇಪ್ಪತ್ತ್ಮೂರು ನಾನ್ನೂರ ಐವತ್ತರಲ್ಲಿ ಯಾವ್ಯಾವ ಜಿಲ್ಲೆಯ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ರು ಅಂತ ಕೇಳಿದರೆ ಕೊಪ್ಪಳ ವಿಜಯನಗರ ಮತ್ತು ಯಾದಗಿರಿ ಜಿಲ್ಲೆಯ ಅಭ್ಯರ್ಥಿಗಳಿದ್ದಾರೆ ಹಾಗೆ ಇಪ್ಪತ್ತ್ಮೂರು ನೂರ ಅರವತ್ತೆರಡರಲ್ಲಿ ರಾಯಚೂರು ಮತ್ತು ಕಲಬುರಗಿ ಜಿಲ್ಲೆಯ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿರುವಂಥದ್ದು ಇವೆಲ್ಲ ಅಭ್ಯರ್ಥಿಗಳು ಯಾವ ವಿಷಯಕ್ಕೆ ಸಂಬಂಧಪಟ್ಟವರು ಆಗಿರ್ತಾರೆ ಅಂದರೆ ಸಮಾಜ ವಿಜ್ಞಾನ ಮತ್ತು ಗಣಿತ ಮತ್ತು ವಿಜ್ಞಾನ ಈ ವಿಷಯಕ್ಕೆ ಸಂಬಂಧಪಟ್ಟಂಥ ಅಭ್ಯರ್ಥಿಗಳಾಗಿರ್ತಾರೆ ಹಾಗಾದರೆ ಮೂವತ್ತನೇ ತಾರೀಕು ಕೊಟ್ಟಿರುವಂತಹ ಆರ್ಡ್ರು ಅದರ ವಿಮರ್ಶೆಯನ್ನು ಮಾಡೋಣ ಸ್ನೇಹಿತರೆ ಮೂವತ್ತನೇ ತಾರೀಕು ಏನು ಆರ್ಡರ್ ಕೊಟ್ಟಿದ್ದೆ ಅದು ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಯಾರು ಸಾಕು ಗೊಂದಲ ಮಾಡ್ಕೊಳ್ಬಿಡ್ರಿ ನಿಮಗೆ ಈಗಾಗಲೇ ಒಂದು ಪಾಯಿಂಟು ಕ್ಲಿಯರ್ ಮಾಡಿದ್ದೀನಿ ಇಪ್ಪತ್ತೊಂದನೇ ತಾರೀಕಿಗೆ ಯಾಕೆ ನಿಮಗೆ ಆದೇಶ ಆಗಿಲ್ಲ ಅನ್ನುವಂಥದ್ದು ಸೊ ಅದು ಕ್ಲಿಯರ್ ಅಂತ ಭಾವಿಸ್ತೀನಿ ಇನ್ನೊಂದು ನಿಮ್ಮ ಪ್ರಶ್ನೆ ಮೂವತ್ತನೇ ತಾರೀಕು ಕೊಟ್ಟಿರುವಂತಹ ಏನು ನ್ಯಾಯಾಲಯದ ವಿಚಾರಣೆ ಏನಾಯಿತು ಮೂವತ್ತನೇ ತಾರೀಕು ಅದರಲ್ಲಿ ಏನು ಆದೇಶ ನ್ಯಾಯಪೀಠ ಕೊಟ್ಟಿದೆ ಅನ್ನುವಂಥದ್ದು ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಡೈಲಿ ಆರ್ಡ್ರನ್ನು ತೋರಿಸ್ತಾ ಇರುವಂಥದ್ದು ಡೈಲಿ ಆರ್ಡ್ರಲ್ಲಿ ಪ್ರಾರಂಭದಲ್ಲಿರುವಂಥದ್ದು ಯಾರೆಲ್ಲ ಹಾಜರಾಗಿದ್ದರು ಅನ್ನುವಂಥದ್ದು ಟು ತ್ರೀ ಒನ್ ಸಿಕ್ಸ್ ಟು ಅರ್ಜಿದಾರ ಪರ ವಕೀಲರು ಹಾಜರಾಗಿರ್ತಾರೆ ಟೂ ತ್ರೀ ಫೋರ್ ಫೈವ್ ಜೀರೋ ಅರ್ಜಿದಾರ ಪರ ವಕೀಲರು ಹಾಜರಾಗಿರ್ತಾರೆ ಇನ್ನು ಸರ್ಕಾರಿ ಪರ ವಕೀಲರು ಎ ಜಿ ವಿಕ್ರಮ್ ಸರ್ ಅವರು ಹಾಜರಾಗಿರ್ತಾರೆ ಇನ್ನು ರೆಸ್ಪಾಂಡೆನ್ಸ್ ಕ್ಯಾಂಡಿಡೇಟ್ಸ್ ಏನಿದ್ದಾರೆ ಅವರ ಪರವಾಗಿ ಆದಿತ್ಯ ಸೋಂದಿ ಅನ್ನುವಂಥವರು ಹಿರಿಯ ವಕೀಲರು ಅವರು ಹಾಜರಾಗಿರ್ತಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇಲ್ಲಿ ಪ್ರಮುಖವಾಗಿ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕೇಸ್ ಬಂದಿದೆ ಅಂತ ಕೇಳಿದರೆ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿಯಲ್ಲಿ ಏನು ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಮೂರಂದು ಟು ಫೋರ್ ಒನ್ ಸೆವೆನ್ ಟು ಟೂ ಫೋರ್ ಒನ್ ನೈನ್ ಈ ಕೇಸ್ ಸಂಬಂಧಪಟ್ಟಂತೆ ಏನು ಆದೇಶ ಬರುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ಆ ಆದೇಶವನ್ನು ಪ್ರಶ್ನಿಸಿ ಈಗ ಹೈಕೋರ್ಟ್ನಲ್ಲಿ ಕೇಸನ್ನು ದಾವೆ ಮಾಡಿರುವಂಥದ್ದು ಇಲ್ಲಿ ಪ್ರಮುಖವಾಗಿ ಒಂದು ಎರಡು ಎರಡು ಸಾವಿರದ ಇಪ್ಪತ್ತ್ ಮೂರರ ಮತ್ತೊಮ್ಮೆ ಪ್ರಶ್ನೆ ಮಾಡ್ತಾ ಇರುವಂಥದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾರಂಭದಲ್ಲಿ ಏನು ಆದೇಶ ಬಂದಿದೆ ಅನ್ನೋದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಿಮಗೆ ಇಲ್ಲಿ ಪ್ರಾರಂಭದಲ್ಲಿ ಇಪ್ಪತ್ತ ಸಾರಿ ಕೆ ಎ ಟಿ ಆದೇಶ ಏನಿದೆ ಅನ್ನೋದರ ಮಾಹಿತಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಇರುವಂಥದ್ದು ಒಂದು ಪಾಯಿಂಟ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಯಾವುದು ಅಂತ ಕೇಳಿದರೆ ಕನ್ನಡ ಮತ್ತು ಕನ್ನಡ ಮಾಧ್ಯಮದ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು ಮತ್ತು ಸಮಾಜ ಅಧ್ಯಯನದ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಅಲ್ಲಿ ಒಂದು ಸ್ಟೇ ಇ ಇರ್ತದೆ ಯಾವಾಗ ಕೆ ಟಿ ಆದೇಶದಲ್ಲಿ ಆ ಆದೇಶದಲ್ಲಿ ಟೂ ಫೋರ್ ಝೀರೋ ನೈನ್ ಆದೇಶದಲ್ಲಿ ನಂತರ ಅದು ಕೇಸ್ ಏನಾಗುತ್ತೆ ಕ್ಲೋಸ್ ಆಗುತ್ತೆ ಅರ್ಜಿ ವಜಾ ಆಗುತ್ತೆ ನೆಕ್ಸ್ಟ್ ಏನು ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಪ್ರಮುಖವಾಗಿ ತೆಗೆದು ತುಂಬ ಇದೆ ಎಲ್ಲವನ್ನು ಹೋದರೆ ತುಂಬ ಡಿಲೇ ಆಗುತ್ತೆ ಸೊ ಹಾಗಾಗಿ ನಿಮಗೆ ಕ್ಲೀನಾಗಿ ಮಾಹಿತಿ ಕೊಡ್ತಾ ಇದ್ದೀನಿ ಇಲ್ಲಿ ಹತ್ತೊಂಬತ್ತನೇ ತಾರೀಕು ವಿಚಾರಣೆಯಲ್ಲಿ ಏನಾಯಿತು ಅನ್ನೋದು ಸಹ ಇಲ್ಲಿ ಸ್ಪಷ್ಟಪಡಿಸಲಾಗಿರುವಂಥದ್ದು ಟೂ ತ್ರೀ ಫೋರ್ ಫೈವ್ ಜೀರೋ ಈ ಆ ಕೇಸ್ ಸಂಬಂಧಪಟ್ಟಂತೆ ಹತ್ತೊಂಬತ್ತನೇ ತಾರೀಕು ಸರ್ಕಾರಿ ಪರ ವಕೀಲರು ಹೇಳ್ತಾರೆ ಈ ಮಧ್ಯಂತರ ಆದೇಶವನ್ನು ಏನು ರಿಕ್ವೆಸ್ಟ್ ಮಾಡ್ತಾರೆ ಅರ್ಜಿದಾರ ಪರ ವಕೀಲರು ಸೊ ಅದನ್ನು ಅವರು ರಿಜೆಕ್ಟ್ ಮಾಡ್ತಾರೆ ಅಥವಾ ಅಪೋಸ್ ಮಾಡ್ತಾರೆ ಅಪೋಸ್ ಮಾಡಿ ಹೇಳ್ತಾರೆ ನಾವು ಯಾವುದೇ ಕಾರಣಕ್ಕೂ ಕೌನ್ಸ್ಲಿಂಗಾಗಿ ನಡೆಸಲ್ಲ ಈಗ ಬಟ್ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ದಿನಾಂಕದ ಅಧಿಸೂಚನೆಯ ಪ್ರಕಾರ ಮುಂದಿನ ವಿಚಾರಣೆಯ ದಿನಾಂಕದವರೆಗೂ ಸಹ ಸೊ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರು ಆವತ್ತೇನು ನೋಟಿಫಿಕೇಷನ್ ಆಗಿದೆ ಅದರ ಪ್ರಕಾರ ನಾವು ನೆಕ್ಸ್ಟ್ ಹಿಯರಿಂಗ್ ಡೇಟ್ ಏನಿದೆ ಅಂದರೆ ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ನಾವು ಕೌನ್ಸಿಲಿಂಗನ್ನು ನಡೆಸಲ್ಲ ಆದರೆ ನಮಗೆ ನೆಕ್ಸ್ಟ್ ಹಿಯರಿಂಗ್ ಡೇಟ್ ಏನಿದೆ ಆವತ್ತು ಮಧ್ಯಂತರ ಆದೇಶದಲ್ಲಿ ಏನು ಮಾಡಬೇಕು ಅಂತ ಕೇಳಿದರೆ ಅರ್ಜಿದಾರರ ಕೋರಿಕೆಯ ಆದೇಶಗಳಿಗೆ ಒಳಪಟ್ಟು ಆಗಿ ನಮಗೆ ನಾವು ಅಧಿಸೂಚನೆ ಮಾಡಲಿಕ್ಕೆ ನಮಗೆ ಸ್ವಾತಂತ್ರ್ಯವನ್ನು ಕಾಯ್ದಿರಿಸಬೇಕು ಅನ್ನುವಂಥ ಮನವಿಯನ್ನು ಮಾಡ್ಕೊಳ್ತಾರೆ ಸೊ ಇದರ ಅರ್ಥ ಮೂವತ್ತನೇ ತಾರೀಕು ನಾವು ಕೌನ್ಸಿಲಿಂಗ್ ಮಾಡಲ್ಲ ಮೂವತ್ತ ತಾರೀಕು ನಂತರ ಮಾಡಲಿಕ್ಕೆ ನಮಗೆ ಅವಕಾಶ ಕೊಡಬೇಕು ಅನ್ನುವಂಥ ಮನವಿಯನ್ನು ನ್ಯಾಯಪೀಠಕ್ಕೆ ಮಾಡಿಕೊಂಡಿದ್ರು ಆದ್ರೆ ಈಗ ಮಾಡಿದಾರಾ ಅನ್ನೋದನ್ನ ನೋಡಕ್ಕೆ ಹೋದ್ರೆ ಒನ್ ಸೆಕೆಂಡು ಎಸ್ ಚಳ ಬರ್ತಾ ಇದೀನಿ ಇಲ್ಲಿ ಪ್ರಮುಖವಾಗಿ ನ್ಯಾಯಪೀಠ ಏನು ಮಾಡಿದೆ ಅಂತ ಕೇಳಿದ್ರೆ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಆದೇಶ ಅನ್ನುವಂಥದ್ದು ಆ ಆದೇಶ ಅರ್ಜಿದಾರರ ಪ್ರಯೋಜನವನ್ನು ಹೊಂದಿರಬೇಕು ಮತ್ತು ಅದನ್ನು ಅನುಸರಿಸಲಾಗ್ತದೆ ಅಂತ ಗಮನಿಸಿರುವಂಥದ್ದು ಸೊ ಫಸ್ಟ್ ಆಫ್ ಆಲ್ ಅರ್ಜಿದಾರಿಗೆ ಏನಾದರೂ ಅನ್ಯಾಯ ಇದೆ ಅಂತ ಅವರು ಅರ್ಜಿ ಸಲ್ಲಿಸಿದಾಗ ಅವರಿಗೆ ಪ್ರಾಥಮಿಕವಾದಂತಹ ಒಂದು ರಕ್ಷಣೆ ಸಿಗುತ್ತೆ ಒಂದು ಆದೇಶ ಸಿಗುತ್ತೆ ಆ ಆದೇಶವನ್ನು ಕೊಟ್ಟಿರುವಂಥದ್ದು ಹತ್ತೊಂಬತ್ತು ತಾರೀಕು ಅದಾಗಲೂ ಸಹ ಏನಾಗಿದೆ ಅಂತ ಕೇಳಿದರೆ ಮೂವತ್ತನೇ ತಾರೀಕು ನ್ಯಾಯಪೀಠ ಏನು ಆದೇಶ ಮಾಡಿ ಅಂದರೆ ನಾವು ಹತ್ತೊಂಬತ್ತನೇ ತಾರೀಕು ನಾವು ರಕ್ಷಣಾತ್ಮಕ ಆದೇಶವನ್ನು ನೀಡಿದ್ದೀವಿ ಅರ್ಜಿಯ ಸಂಬಂಧಪಟ್ಟಂತೆ ಈ ರಿಟ್ ಅರ್ಜಿಗಳನ್ನು ವಿಲೇವಾರಿ ಮಾಡುವವರಿಗೂ ಸಹ ಈ ಆದೇಶವನ್ನು ವಿಸ್ತರಣೆ ಮಾಡಿದ್ದೀವಿ ಸೊ ಇದು ಅಭ್ಯರ್ಥಿಗಳಿಗೆ ನಿಜಕ್ಕೂ ಬೇಸರ ಆಗುವಂಥದ್ದು ಹಾಗಾದರೆ ಸ್ಟೇ ಅನ್ನುವಂಥದ್ದು ಕಂಟಿನ್ಯೂ ಆಗತ್ತಾ ಅನ್ನುವಂಥದ್ದು ಆದರೆ ಮುಂದೊಂದು ಪಾಯಿಂಟ್ ಇದೆ ಅದಾಗಲೂ ಸಹ ಇತರ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಕೌನ್ಸಿಲಿಂಗನ್ನು ಮುಂದುವರಿಸಲಾಗುವುದು ಅಂತ ಸ್ಪಷ್ಟಪಡಿಸಲಾಗಿದೆ ಸ್ಪಷ್ಟವಾಗಿ ಕೊಟ್ಟಿರುವಂಥದ್ದು ಏನು ಅಂತ ಕೇಳಿದರೆ ಅವರಿಗೆ ಏನು ಮಧ್ಯಂತರ ಆದೇಶ ಅಥವಾ ರಕ್ಷಣಾತ್ಮಕ ಆದೇಶ ಕೊಟ್ಟಿದ್ದಾರೆ ಆ ರಕ್ಷಣಾತ್ಮಕ ಆದೇಶ ಅನ್ನುವಂಥದ್ದು ಈ ಕೇಸು ಕ್ಲಿಯರ್ ಆಗೋವರೆಗೂ ಸಹ ಕಂಟಿನ್ಯೂ ಆಗುತ್ತೆ ಸೊ ಅಲ್ಲಿ ಯಾವುದೇ ಡೌಟ್ ಇಟ್ಕೊಬೇಡ್ರಿ ಬಟ್ ಉಳಿದ ಅಭ್ಯರ್ಥಿಗಳಿಗೆ ಇತರ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಕೌನ್ಸಿಲಿಂಗನ್ನು ಮುಂದುವರಿಸಲಾಗುವುದು ಅಂತ ಹೇಳಿದ್ದಾರೆ ಬಟ್ ಇಲ್ಲಿ ಇತರ ಅಭ್ಯರ್ಥಿಗಳು ಅಂದರೆ ಯಾರು ಸಮಾಜ ವಿಜ್ಞಾನ ಮತ್ತು ಗಣಿತ ವಿಜ್ಞಾನದ ಸಂಪೂರ್ಣ ಅಭ್ಯರ್ಥಿಗಳನ್ನ ಕೈಬಿಟ್ಟು ಉಳಿದ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೌನ್ಸಿಲಿಂಗನ್ನು ಮಾಡಬೇಕಾ ಅಥವಾ ಯಾವ ಜಿಲ್ಲೆಯ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಸ್ಟಾಪ್ ಮಾಡಿ ಉಳಿದ ಜಿಲ್ಲೆಗಳ ವಿಷಯದ ಅಭ್ಯರ್ಥಿಗಳಿಗೆ ಸ್ಟೇ ಮಾಡಬೇಕಾ ಅನ್ನುವಂಥದ್ದು ಸ್ವಲ್ಪ ಗೊಂದಲ ಇದೆ ಸೊ ಅದು ಕ್ಲಿಯರಾಗಿ ಸಿಗಕ್ಕೆ ಸಿಗಬೇಕಾಗುತ್ತೆ ಯಾಕೆಂದರೆ ಡೈಲಿ ಆರ್ಡ್ರಲ್ಲಿ ನಮಗೆ ಏನು ಕಾಣಿಸ್ತಾ ಇದ್ದು ಇದೆ ಸೊ ಇದು ಸಂಪೂರ್ಣವಂತಹ ಟಿಪ್ಪಣಿ ಆಗಿರಲ್ಲ ಅಥವಾ ಸಂಪೂರ್ಣವಂತಹ ಆದೇಶ ಆಗಿರಲ್ಲ ಮಧ್ಯಂತರ ಆದೇಶ ಸೊ ಆ ಆದೇಶ ಸಹ ಏನು ಸರ್ಕಾರಿ ಪರ ವಕೀಲರು ಇನ್ನೊಮ್ಮೆ ತದ್ಕೊಳ್ತಾರೆ ನನ್ನ ಒಂದು ಕಾಪಿನ ತೆಗೆದುಕೊಳ್ತಾರೆ ಸೊ ಮಧ್ಯಂತರ ಆದೇಶದಲ್ಲಿ ನಮಗೆ ಕಾಣಿಸ್ತಾ ಇರುವಂಥದ್ದು ಏನು ಅಂತ ಕೇಳಿದರೆ ಗಣಿತ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಏನು ಈಗ ಸ್ಟೇ ಮಾಡಲಾಗಿದೆ ಸೊ ಅದು ಅಷ್ಟೇ ಆಗಿದೆ ಅನ್ನುವಂಥದ್ದು ಹಾಗಾದರೆ ಇಲ್ಲಿ ಸ್ಟೇ ಅನ್ನುವಂಥದ್ದು ಅಥವಾ ಕೌನ್ಸಿಲಿಂಗ್ ಮಾಡಬೇಡಿ ಅನ್ನುವಂಥದ್ದು ಸಂಪೂರ್ಣವಾಗಿ ವಿಷಯಕ್ಕೋ ಅಥವಾ ಒಂಬತ್ತು ಜಿಲ್ಲೆಗಳ ಎಲ್ಲ ವಿಷಯಗಳಿಗೋ ಅಥವಾ ಅರ್ಜಿದಾರ ಯಾವ ಹುದ್ದೆಯಲ್ಲಿ ಯಾವ ಜಿಲ್ಲೆಯಲ್ಲಿ ಆಯ್ಕೆಯಾಗಿದ್ದಾನೋ ಆ ವಿಷಯಕ್ಕೆ ಮಾತ್ರನೋ ಅನ್ನುವಂಥದ್ದು ಸಹ ಸ್ಪಷ್ಟ ಆಗಬೇಕು ಡಿಸ್ಟ್ರಿಕ್ಟ್ ವೈಸ್ ಅಷ್ಟೇನೋ ಸಬ್ಜೆಕ್ಟ್ ವೈಸ್ ಅಷ್ಟೇನೋ ಅಥವಾ ಒಂದು ಕ್ಯಾಂಡಿಡೇಟ್ ವೈಸ್ ಅನ್ನುವಂಥದ್ದು ಕ್ಯಾಂಡಿಡೇಟ್ ವೈಸ್ ಅಲ್ಲ ಅನ್ಸುತ್ತೆ ಯಾಕಂದರೆ ಕೌನ್ಸ್ಲಿಂಗ್ ಪ್ರಕ್ರಿಯೆ ನಡೆಯುವಂಥದ್ರಿಂದ ಸಬ್ಜೆಕ್ಟ್ ವೈಸ್ಗೆ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲ ಅಂದಿದ್ರೆ ಒಂದು ಹುದ್ದೆಯನ್ನು ಮೀಸಲಿಡಿ ಆ ರೀತಿ ಆದೇಶ ಬರ್ತಾ ಇತ್ತು ಬಟ್ ಸಬ್ಜೆಕ್ಟ್ ವೈಸ್ ಇದೆ ಬಟ್ ಸಬ್ಜೆಕ್ಟ್ ವೈಸ್ ಕೊಟ್ಟಿದ್ದರು ಈ ಗಣಿತ ವಿಜ್ಞಾನ ಸಬ್ಜೆಕ್ಟು ಅಂತ ಕೊಟ್ಟರು ಸಹ ಅಭ್ಯರ್ಥಿ ಯಾವ ಜಿಲ್ಲೆಗೆ ಆಯ್ಕೆಯಾಗಿದ್ದಾನೋ ಅಥವಾ ಯಾವ ಜಿಲ್ಲೆಯ ಪಟ್ಟಿಯಲ್ಲಿ ಆತ ಮುಂಚೆ ಇದ್ದನೋ ಅದೇ ಜಿಲ್ಲೆಯ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತ್ರಷ್ಟೇನ ಕಂಟಿನ್ಯೂ ಆಗುತ್ತೆ ಅನ್ನೋದು ಸಹ ಇನ್ನೂ ಸ್ ಕ್ಲಾರಿಟಿ ಸಿಗಬೇಕು ಸ್ನೇಹಿತರೆ ಹಾಗಾಗಿ ನೀವು ಒಂದಿಷ್ಟು ಅರ್ಥ ಮಾಡ್ಕೊಳ್ಬೇಕಾದ್ದು ಏನು ಅಂತ ಕೇಳಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಿ ಪರ ವಕೀಲರು ಅಥವಾ ಎ ಎ ಜಿ ಅಥವಾ ಎ ಜಿ ಅವರು ಇಲಾಖೆಗೆ ಒಂದು ಸ್ಪಷ್ಟವಂತಹ ಮಾಹಿತಿಯನ್ನು ಕೊಡ್ತಾರೆ ನಮಗೆ ಪ್ರಾರಂಭದಲ್ಲಿ ಕೆ ಐ ಟಿ ಆದೇಶ ಕೊಟ್ಟಾಗಲೂ ಸಹ ಕೆ ಐ ಟಿ ಸ್ಟೇ ಕೊಟ್ಟಾಗಲೂ ಸಹ ನಮಗೆ ಗೊಂದಗಳು ಆಗಿತ್ತು ನಾವು ಸಂಪೂರ್ಣವಾಗಿ ಸ್ಟೇ ಕೊಟ್ಟಿದ್ದು ಅಂತ ಮೊದಲು ಭಾವಿಸಿದ್ವಿ ನಂತರ ನಮಗೆ ಸಿಕ್ಕಿರುವಂಥ ಮಾಹಿತಿ ಏನಾಯಿತು ಇದನ್ನು ಇಂಡಿವಿಜುವಲ್ ಮಾಡಿದರೆ ಸಬ್ಜೆಕ್ಟ್ ವೈಸ್ ಸ್ಟೇ ಕೊಟ್ಟಿದ್ದಾರೆ ಅನ್ನುವಂಥದ್ದು ಅದೇ ರೀತಿಯ ಆದೇಶ ಇದರಲ್ಲೂ ಸಹ ಇರಬಹುದು ಯಾರು ನಿರಾಶೆಗೂ ಒಳಗಾಗಬೇಡಿ ನಮ್ಮ ಮಾತ್ರಕ್ಕೆ ಖಂಡಿತ ಹಾಗೇ ಆಗಿರುತ್ತೆ ಅನ್ನುವಂಥ ಮಾಹಿತಿಯನ್ನು ಸಹ ನಿಮಗೆ ಹೇಳ್ತಾ ಇಲ್ಲ ಬಟ್ ಇಲ್ಲಿ ಕೊಟ್ಟಿರುವಂತಹ ಆದೇಶ ಏನಿದೆ ಇದು ಸ್ಪಷ್ಟವಾಗಿಲ್ಲ ಅನ್ನೋದು ಮಾತ್ರ ನೀವು ಅರ್ಥ ಮಾಡ್ಕೋಬೇಕು ಜೊತೆಗೆ ಇನ್ನೊಂದು ಪಾಯಿಂಟ್ ಇರುವಂಥದ್ದು ಕೇಸ್ ಇದು ರಿಟ್ ಅಫಿಲ್ ನಂಬರ್ ಒನ್ ಟು ಜೀರೋ ಏಟ್ ಅನ್ನು ಸಹ ಇದರ ಜೊತೆಗೆ ಏನು ಆ್ಯಡ್ ಅಪ್ ಕೇಳ್ಕೊಂಡಿರ್ತಾರೆ ಅದನ್ನು ಮುಖ್ಯ ನ್ಯಾಯಮೂರ್ತಿ ಜೊತೆಗಳಿಗೆ ಮಾತನಾಡಿ ನಂತರ ಅದು ಆ್ಯಡ್ ಅಪ್ ಆಗ್ಬೋದು ಈ ರಿಟ್ ಅಫಿಲ್ ನಂಬರ್ ಒನ್ ಟು ಝೀರೋ ಏಟ್ ಬಗ್ಗೆ ಜಿ ಪಿ ಎಸ್ ಟಿ ಆರ್ ಅಭ್ಯರ್ಥಿಗಳು ಗೊಂದಲ ಮಾಡ್ಕೊಬಿಟ್ರೆ ಇದು ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂಥ ಕೇಸಲ್ಲ ಈ ಕೇಸ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಆ ಕೆ ಪಿ ಟಿ ಸಿ ಎಲ್ದು ಸಿಂಗಲ್ ಬೆಂಚ್ ಏನು ಆರ್ಡರ್ ಆಗುತ್ತೆ ಅದಕ್ಕೆ ಮತ್ತೆ ಅಫಿಲ್ ಹೋಗಿದ್ದಾರೆ ಅಭ್ಯರ್ಥಿಗಳು ಕೆ ಪಿ ಟಿ ಸಿ ಎಲ್ ಸಂಬಂಧಪಟ್ಟಂಥ ಅಭ್ಯರ್ಥಿ ಅಭ್ಯರ್ಥಿಗಳು ವಿಷಯ ಎರಡು ಸೇಮ್ ಇರುವುದರಿಂದ ಅದರ ಪ್ರಸ್ತಾಪ ಇಲ್ಲಿ ಆಗಿದೆ ಹೊರತುಪಡಿಸಿ ಇದು ಮತ್ತೊಂದು ಕೇಸ್ ಅಂತೂ ಖಂಡಿತ ಅಲ್ಲ ಜಿ ಪಿ ಎಸ್ ಟಿ ಸಂಬಂಧಪಟ್ಟಂತೆ ಜಿ ಪಿ ಎಸ್ ಟಿ ಎಲ್ ಸಂಬಂಧಪಟ್ಟಂತೆ ಈಗ ಹೈಕೋರ್ಟ್ನಲ್ಲಿರುವಂಥದ್ದು ಎರಡು ಕೇಸು ಅವೆರಡೂ ಕೇಸ್ನ ವಿಚಾರಣೆ ಸಹ ಜೊತೆಗೆ ಸಾಕ್ತದೆ ಒಂದು ಟು ತ್ರೀ ಒನ್ ಸಿಕ್ಸ್ ಟು ತ್ರೀ ಫೋರ್ ಫೈವ್ ಝೀರೋ ಕೇಸ್ ಇರುವಂಥದ್ದು ಈಗ ನಿಮಗೆ ಒಂದು ಕನ್ಕ್ಲೂಷನ್ ಆಗಿ ಹೇಳಬೇಕು ಅಂದರೆ ಮೂವತ್ತರ ಆದೇಶದಲ್ಲಿ ನ್ಯಾಯಾಲಯ ಅರ್ಜಿದಾರರಿಗೆ ಏನು ಮಧ್ಯಂತರ ಆದೇಶವನ್ನು ಕೊಟ್ಟಿದೆ ಆ ಮಧ್ಯಂತರ ಆದೇಶವನ್ನು ಈ ಕೇಸ್ ಕ್ಲೋಸ್ ಆಗ್ರೂ ಸಹ ಕಂಟಿನ್ಯೂ ಮಾಡಿದೆ ಆದರೆ ಸಂಪೂರ್ಣವಾಗಿ ಒಂಬತ್ತು ಜಿಲ್ಲೆಗಳ ಎಲ್ಲ ಸಬ್ಜೆಕ್ಟಿಗೂ ಸ್ಟೇ ಕೊಟ್ಟಿದೆ ಕೇಳಿದರೆ ಇಲ್ಲ ಆದರೆ ಯಾರಿಗೆ ಕೊಟ್ಟಿದ್ದಾರೆ ಯಾರಿಗೆ ಕೊಟ್ಟಿಲ್ಲ ಅನ್ನುವಂಥದ್ದು ಈ ಇತರ ಅಭ್ಯರ್ಥಿಗಳು ಅಂದರೆ ಯಾರು ಅನ್ನೋದನ್ನು ಇನ್ನೂ ಸಹ ಸ್ಪಷ್ಟಪಡಿಸ್ಕೊಳ್ಬೇಕಾಗತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರಿಸಬೇಕಾಗಿರುವಂಥದ್ದು ಸರ್ಕಾರಿ ಪರ ವಕೀಲರು ಅವರು ನ್ಯಾಯಾಲಯದ ಮಧ್ಯಂತರ ಆದೇಶದ ಏನು ಕಾಪಿ ಏನಿದೆ ಅದನ್ನು ಪಡೆದುಕೊಂಡು ಆದೇಶದಲ್ಲಿ ಏನು ಸ್ಪಷ್ಟಪಡಿಸಲಾಗಿದೆ ಅನ್ನೋದನ್ನು ಅವರು ಅರ್ಥೈಸ್ಕೊಂಡು ನಂತರ ಇಲಾಖೆಗೆ ಅದನ್ನು ತಲುಪಿಸುವಂಥ ಕೆಲಸವನ್ನು ಮಾಡ್ತಾರೆ ಸೊ ಅದು ಇನ್ನು ಒಂದೆರಡು ದಿನದಲ್ಲೇ ಅದು ಕ್ಲಿಯರ್ ಆಗುತ್ತೆ ಅಲ್ಲಿವರೆಗೂ ಸಹ ಅಭ್ಯರ್ಥಿಗಳು ಸ್ವಲ್ಪ ತಾಳ್ಮೆಯಿಂದ ವಹಿಸಬೇಕಾಗುತ್ತೆ ಬಹಳಷ್ಟು ಜನ ಅಭ್ಯರ್ಥಿಗಳ ಮನವಿಯಂತೆ ಈ ಮಾಹಿತಿಯನ್ನು ಕೊಟ್ಟಿದ್ದೇನೆ ಇದರಲ್ಲಿ ಇರುವಂಥದ್ದು ಇಷ್ಟೇ ಸ್ವಲ್ಪ ಬೇಸರ ಬರುತ್ತೆ ಅದು ಸಹ ಅದೇ ನಿಜ ಅನ್ನುವಂತಹ ಭಾವನೆಯೂ ಸಹ ಬೇಡ ಸೊ ಆದೇಶದಲ್ಲಿ ಇರುವಂತಹ ಒಂದೊಂದು ಪದದಲ್ಲೂ ಸಹ ಒಂದಷ್ಟು ಅರ್ಥಗಳು ಸಿಗ್ತವೆ ಸದ್ಯದ ಮಾಹಿತಿಯಂತೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಸಂಬಂಧಪಟ್ಟಂತೆ ಇತರ ಅಭ್ಯರ್ಥಿಗಳಿಗೆ ಅವಕಾಶ ಅಂತ ಕೊಟ್ಟಿದ್ದಾರೆ ಸೊ ಆ ಇತರ ಅಭ್ಯರ್ಥಿಗಳು ಯಾರೆಂಬುದು ಸಹ ಅಥವಾ ಮುಂದೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಯಾವಾಗ ಆಗುತ್ತೆ ಅನ್ನೋದು ಸಹ ನಿಮಗೆ ಮುಂದಿನ ಎರಡು ಮೂರು ದಿನದಲ್ಲಿ ಈ ಕುರಿತು ಒಂದು ಅಪ್ಡೇಟ್ ಮಾಹಿತಿ ಸಿಗ್ಬೋದು ಅನ್ನುವಂಥ ನಿರೀಕ್ಷೆ ಇದೆ ಆ ಮಾಹಿತಿ ಸಿಕ್ಕ ತಕ್ಷಣ ನಿಮಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಲ್ಲಿವರೆಗೂ ಹೆಚ್ಚಿಗೆ ಭಾಗದ ಎಲ್ಲ ಅಭ್ಯರ್ಥಿಗಳು ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗತ್ತೆ ಯಾರು ಸಹ ಆತಂಕ ಮಾಡ್ಕೊಳ್ಬೇಡ್ರಿ ಪ್ರಾರಂಭಿಕ ಒಂದು ಹಿನ್ನಡೆ ಆಗಿರ್ಬೋದು ಆದರೆ ಈ ಕೇಸು ಅತ್ಯಂತ ತ್ವರಿತವಾಗಿ ಮುಗಿತದೆ ಮತ್ತು ಆದೇಶ ಏನೇ ಆಗಿದ್ರು ಸಹ ನಿಮ್ಮ ಪರವಾಗಿ ಆದೇಶ ಯಾರ ಪರವಾಗಿ ಬಂದರೂ ಸಹ ಭಾಳಷ್ಟು ಅಭ್ಯರ್ಥಿಗಳಿಗೆ ಇಲ್ಲೂ ಇದರ ಆದೇಶ ಎಫೆಕ್ಟ್ ಆಗಲ್ಲ ಸೊ ಹಾಗಾಗಿ ಆದೇಶ ಪ್ರತಿ ಸಿಗಲಿಕ್ಕೆ ಇನ್ನಷ್ಟು ಸಮಯಾವಕಾಶ ಇದೆ ಅನ್ನೋದು ನಿಮಗೆ ಸ್ಪಷ್ಟ ಆಗ್ತಾ ಇದೆ ಅಂತ ಭಾವಿಸ್ತೀನಿ ಜೊತೆಗೆ ಇನ್ನೊಂದು ಮಾಹಿತಿ ಅಭ್ಯರ್ಥಿಗಳ ಗಮನಕ್ಕೆ ಏನು ಅಂತ ಕೇಳಿದ್ರೆ ಸಿಂಧುತ್ವ ಮತ್ತು ದಾಖಲಾತಿಗಳ ನೈಜತೆಗೆ ಸಂಬಂಧಪಟ್ಟಂತೆ ಈಗ ಇಪ್ಪತ್ತಾರು ಜಿಲ್ಲೆಗಳಲ್ಲಿ ಈಗಾಗಲೇ ಆದೇಶ ಪ್ರತಿಯನ್ನು ಕೊಡಲಿಕ್ಕೆ ಅವಕಾಶ ಇದ್ರೂ ಸಹ ಬಹಳಷ್ಟು ಅಭ್ಯರ್ಥಿಗಳ ಆದೇಶಪತಿ ಇನ್ನೂ ಲಭ್ಯ ಆಗಿಲ್ಲ ಇನ್ನೂ ಬಹಳಷ್ಟು ಅಭ್ಯರ್ಥಿಗಳ ಆದೇಶ ಇನ್ನೂ ಸಹ ಒಂದು ಹದಿನೈದರಿಂದ ಒಂದು ತಿಂಗಳು ಆಗುವಂಥ ಸಾಧ್ಯತೆ ಇದೆ ಕಾರಣ ಇಷ್ಟೇ ಸ್ನೇಹಿತರೆ ಒಂದು ಈ ಯೂನಿವರ್ಸಿಟಿಗಳ ನೈಜತೆ ಏನಿದೆ ಅದು ಸರಿಯಾದ ಸಮಯದಲ್ಲಿ ಬರ್ತಾ ಇಲ್ಲ ಈ ಹಂತದಲ್ಲಿ ಅಭ್ಯರ್ಥಿಗಳು ನೀವು ಹೆಚ್ಚಿಗೆವಾಗಿದ್ದ ಅಭ್ಯರ್ಥಿಗಳು ಏನು ಮಾಡಬೇಕು ಅಂತ ಕೇಳಿದರೆ ನಿಮ್ಮ ಸಂಪೂರ್ಣ ದಾಖಲೆಗಳ ನೈಜತೆ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಮುಗಿಸಿ ಇಟ್ಕೊಳ್ಬೇಕು ಸೊ ಯಾರೂ ಸಹ ಈ ಸಮಯದಲ್ಲಿ ಸುಮ್ಮನೆ ಚಿಂತೆ ಮಾಡಿಕೊಂಡು ನಮ್ದು ಯಾವಾಗಲೂ ಕೌನ್ಸ್ಲಿಂಗು ಅಂದ್ಕೊಂಡು ಸುಮ್ಮನೆ ಕೂತ್ಕೊಬೇಡ್ರಿ ಕೌನ್ಸಿಲಿಂಗ್ ಮಾಡೋ ಸಮಯದಲ್ಲಿ ಅವರೇ ಮಾರೇ ಮಾಡ್ತಾರೆ ಸೊ ಅದರ ಅಪ್ಡೇಟ್ ಮಾಹಿತಿಯನ್ನು ಕೊಟ್ಟೆ ಕೊಡ್ತೀವಿ ನಾವು ಆದರೆ ನಿಮ್ಮ ಅಂಕಪಟ್ಟಿಗಳ ನೈಜತಾ ಪ್ರಕ್ರಿಯೆ ಏನಿದೆ ಮತ್ತು ನಿಮ್ಮ ಸಿಂಧುತ್ವ ಪ್ರಕ್ರಿಯೆ ಏನಿದೆ ಅದನ್ನು ಎಲ್ಲರೂ ಸಹ ಇನ್ನೊಂದು ವಾರ ಹದಿನೈದು ದಿನದೊಳಗೆ ಓಡಾಡಿಕೊಂಡು ಕ್ಲಿಯರ್ ಮಾಡಿಕೊಡ್ರಿ ಅಷ್ಟೊಳಗೆ ಕೌನ್ಸಿಲಿಂಗ್ ದಿನಾಂಕ ಅನೌನ್ಸ್ ಮಾಡ್ತಾರೆ ಅಥವಾ ಆ ಕೇಸ್ ಪಟ್ಟಂತೆ ಏನಾದರೂ ಅಪ್ಡೇಟ್ ಮಾಹಿತಿ ಸಿಗುತ್ತೆ ಸೊ ಯಾವಾಗ ಕೌನ್ಸಿಲಿಂಗ್ ಆಗುತ್ತೆ ಕೌನ್ಸಿಲಿಂಗ್ ಆದ ದಿನವೇ ನೀವೆಲ್ಲರೂ ಸಹ ಆದೇಶ ಪತಿಯನ್ನು ಪಡಿಬೇಕು ಆ ರೀತಿಯಲ್ಲಿ ನಿಮ್ಮ ಉಳಿದ ಪ್ರಕ್ರಿಯೆಗಳನ್ನು ನೀವು ಮುಗಿಸ್ಕೊಳ್ಳಿ ಅಂತ ಹೇಳ್ತಾ ಯಾರೂ ಸಹ ಚಿಂತೆ ಮಾಡ್ತಾ ಮನೇಲಿ ಕೂತ್ಕೋಬೇಡ್ರಿ ಯಾಕೆ ಅಂತ ಕೇಳಿದ್ರೆ ನಿಮಗೆ ಅಲ್ಲಿ ಕೇಸ್ ಕ್ಲಿಯರ್ ಆದರೂ ಸಹ ನಿಮ್ಮದು ವೈಯಕ್ತಿಕವಾಗಿ ದಾಖಲೆಗಳನ್ನು ನೈಜತೆ ಜೊತೆ ಮುಗಿಸ್ಕೊಂಡಿಲ್ಲ ಅಂತಂದರೆ ನಿಮಗೆ ಒಂದಷ್ಟು ಅಭ್ಯರ್ಥಿಗಳು ಸಿಕ್ಬಿಡುತ್ತೆ ಯಾರು ಮುಗಿಸ್ಕೊಂಡಿರ್ತಾರೆ ಅವರಿಗೆ ಸಿಗುತ್ತೆ ಯಾರೂ ಮುಗಿಸ್ಕೊಂಡಿರಲ್ಲ ದಾಖಲೆ ನಿಜತೆ ಯಾರು ಮುಗಿಸ್ಕೊಂಡಿರಲ್ಲ ಇನ್ನೂ ಬ್ಯಾಲೆನ್ಸ್ ಇಟ್ಕೊಂಡಿರ್ತಾರೆ ಅವ್ರದ್ದು ಕ್ಲಿಯರಾಗಿ ಬರೋರಿಗೂ ಸಹ ತಡ ಆಗುತ್ತೆ ಬಹಳಷ್ಟು ಯೂನಿವರ್ಸಿಟಿಗಳು ಬಹಳಷ್ಟು ಒಂದು ಏನು ಪೊಲೀಸ್ ವೆರಿಫಿಕೇಷನ್ ಮೆಡಿಕಲ್ ಯಾವುದಾವುದೋ ಬ್ಯಾಲೆನ್ಸ್ ಇರುತ್ತೆ ಯೂನಿವರ್ಸಿಟಿಗಳು ಬ್ಯಾಲೆನ್ಸ್ ಇಟ್ ಅಥವಾ ನಿಮ್ಮ ಡಿ ಡಿ ಪಿ ಕಚೇರಿಯಿಂದಲೂ ಸಹ ಒಂದಷ್ಟು ಫೈಲ್ಗಳು ರವಾನೆ ಆಗದೆ ಇರ್ಬೋದು ಸೊ ಎಲ್ಲರೂ ಸಹ ಡಿ 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 ಪಿ ಕಚೇರಿಗೆ ನೀವು ಭೇಟಿ ಕೊಟ್ಟು ನಿಮ್ಮ ದಾಖಲೆಗಳ ನಿಜತೆ ಸಂಬಂಧಪಟ್ಟಂತೆ ಅಪ್ಡೇಟನ್ನು ಪಡೆದು ಯಾವುದೆಲ್ಲ ಇನ್ನೂ ಆಗಿಲ್ಲ ಅದನ್ನು ನೀವೇ ಓಡಾಡಿ ಮಾಡಿಸಿಕೊಳ್ಳುವಂಥ ಕೆಲಸವನ್ನು ಅಥವಾ ನಿಮ್ಮ ಡಿ ಡಿ ಪಿ ಜೊ ಕಚೇರಿ ಜೊತೆಗೆ ಸದಾ ಸಂಪರ್ಕದಲ್ಲಿ ಇಟ್ಕೊಂಡು ಅದರ ಫಾಲೋಅಪ್ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಯಾರು ಆತಂಕವನ್ನು ಮಾಡ್ಕೋಬೇಡ್ರಿ ಮುಂದಿನ ಅಪ್ಡೇಟ್ ಮಾಹಿತಿಯನ್ನು ಖಂಡಿತ ಕೊಡ್ತೀನಿ ಖಂಡಿತ ಏನು ಡೈಲಿ ಆಡ್ರಲ್ಲಿ ಒಂದಷ್ಟು ಗೊಂದಲ ಇದೆ ಸೊ ಈಗ ನಾನು ಏನು ಹೇಳಿದ್ದೀನಿ ಅದೇ ಅಂತಿಮ ಅಂತಲ್ಲ ಇದನ್ನು ಹೊರತುಪಡಿಸು ಸಹ ಬೇರೆ ಆದೇಶ ಇರ್ಬೋದು ಸೊ ನಿಮಗೆ ಒಂದು ಪಾಸಿಟಿವ್ ಆಗಿರುವಂಥ ಆದೇಶ ನಾನು ಏನು ಪಾಸಿಟಿವ್ ಹೇಳಿದ್ದೀನಿ ಅದಕ್ಕಿಂತಲೂ ಪಾಸಿಟಿವ್ ಆಗಿರುವಂಥ ಆದೇಶ ಇರ್ಬೋದು ಅದರ ಕ್ಲಾರಿಫಿಕೇಷನ್ ಕೊಡುವಂಥದ್ದು ಸರ್ಕಾರಿ ಪರ ವಕೀಲರು ಕೊಡ್ತಾರೆ ಅಲ್ಲಿವರೆಗೂ ಸಹ ಎಲ್ಲರೂ ವೆಯ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇದರ ಕುರಿತಾದಂತೆ ಅಪ್ಡೇಟ್ ಮಾಹಿತಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ